1 2 3 4 1 2. I can't, sir. Renuch, aktila, sir. Come on, do it, sir. ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೇರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೇರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಧ್ಯಕ್ಷತೆಯಲ್ಲಿ ಬರ ಪರಿಹಾರ ಮತ್ತು ಜಿಲ್ಲೆಯ ಅಭಿವೃದ್ಧಿ ವಿಷಯಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಇಂದು ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ವಿವಿಧ ಇಲಾಖಾ ಅಧಿಕಾರಿಗಳಿಂದ ಅಭಿವೃದ್ಧಿ ಕೆಲಸ, ಬರ ಪರಿಹಾರದ ಕುರಿತು ಮಾಹಿತಿ ಪಡೆದುಕೊಂಡರು. ಭೀಕರ ಬರಗಾಲದಿಂದ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗೆ ಸಮಸ್ಯೆ ಉದ್ಭವಿಸಿದ್ದು, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳು ಕ್ರಮ ಕೈಗೊಂಡಿರುವ ಮಾಹಿತಿಯನ್ನು ದಾಖಲೆ ಸಮೇತ ನೀಡುವಂತೆ ಅಧಿಕಾರಿಯಿಂದ ಮಾಹಿತಿ ಕೇಳಿದ ಸಚಿವ ಮಹದೇವಪ್ಪ, ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲವಾಗಿರುವ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಸಭೆಯಲ್ಲಿ ಬರಗಾಲದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಬರ ಪರಿಹಾರ ನೀಡುತ್ತಿರುವ ಕುರಿತು ಮಾಹಿತಿ ಪಡೆದರಲ್ಲದೆ, ಕಳೆದ KDP ಸಭೆಯಲ್ಲಿ ಚರ್ಚೆಯಾಗಿ ತೆಗೆದುಕೊಂಡಿದ್ದ ತೀರ್ಮಾನಗಳ ಕುರಿತು ಮಾಹಿತಿ ಪಡೆದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ರಂದೀಪ್, ಶಾಸಕ ವಾಸು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಶಂಕರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ BJP 150 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಗುರಿ ಹೊಂದಿದೆ ಎಂದು BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹೇಳಿದರು. ನಂಜನಗೂಡಿನಲ್ಲಿ ನಡೆಯಲಿರುವ ಸಭೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಯಡಿಯೂರಪ್ಪ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಖಂಡಿತ BJP 150 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ. ಬೇರೆ ಪಕ್ಷಗಳ ತಂತ್ರಗಾರಿಕೆ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. BJP ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರವರ ಜೊತೆ ಚರ್ಚಿಸಿದ ಬಳಿಕವೇ BJP ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಲಾಗುತ್ತದೆ. ಮುಂಬರುವ ದಿನಗಳಲ್ಲಿ ಅನ್ಯ ಪಕ್ಷಗಳ ಮತ್ತಷ್ಟು ಪ್ರಮುಖ ನಾಯಕರು BJP ಸೇರಲಿದ್ದಾರೆ. ಪಕ್ಷದ ತತ್ವ ಸಿದ್ಧಾಂತ ನಂಬಿ ಬರುವವರಿಗೆ ಸ್ವಾಗತವಿದೆ ಎಂದರು. ನಂಜನಗೂಡು, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ವೇಳೆ ಸರ್ಕಾರಿ ಅಧಿಕಾರಿಗಳೇ ಹಣ ಹಂಚಿದ್ದಾರೆ, ಈ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದು, ಈ ಬಗ್ಗೆ ತನಿಖೆಗೆ ಆಗ್ರಹಿಸಲಾಗುವುದು.
ಎರಡೂ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳೇ ಮತದಾರರಿಗೆ ಹಣ ಹಂಚಿರುವ ಬಗ್ಗೆ ಕೆಲ ದಾಖಲೆಗಳು ಲಭ್ಯವಾಗಿವೆ. ಮತ್ತಷ್ಟು ದಾಖಲೆಗಳನ್ನು ಕಲೆ ಹಾಕಲಾಗುತ್ತಿದೆ ಎಂದು ತಿಳಿಸಿದರು. ಮುಖ್ಯವಾದ ಸಂಗತಿ ಏನು ಅಂದರೆ, ನಾವು ಪ್ರಚಾರ ಮಾಡಿ ಕೊನೆಯ ಎರಡು ದಿವಸ ನಿಮ್ಗೆ ಗೊತ್ತಲ್ಲ, ಅಧಿಕಾರಿಗಳೇ ಬಂದು ದುಡ್ಡು ಹಂಚುವಂಥದ್ದು, 18-20 ಲಕ್ಷ ತಂದಂಥ ಒಬ್ಬ ಅಧಿಕಾರಿ ಕೈಗೆ ಸಿಕ್ಕಿರುವಂಥದ್ದು, ಇದ್ಯಾವುದ್ರ ಮೇಲೂ ಸಹ ಪೊಲೀಸ್ಗಳೇ ಅಧಿಕಾರಿಗಳೇ ಅವರು ಬೆಂಬಲಿಗರಾಗಿ ನಿಂತುಬಿಟ್ರು ಎರಡು ದಿವಸ. ಅಲ್ಲ, ಅವ್ರು ಇರಲಿ, ಸಿ ಎಂ ಇರೋದ್ರವಾಗ ನಂದೇನು ಅಭ್ಯಂತರ ಇಲ್ಲ, ಆದರೆ ಅಧಿಕಾರಿಗಳೇ ಬಂದು ದುಡ್ಡು ಹಂಚೋ ಮಟ್ಟಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಅವರು ಬೆಂಬಲಿಗರಾಗಿ ನಿಂತಂಥದ್ದು, ಇದೆಲ್ಲ ಘಟನೆಗಳು ಸೇರಿದೆ. ಸೊ ಇದೆಲ್ಲವನ್ನು ಎದುರಿಸೋಣ, ಇದು ರಾಜಕೀಯದಲ್ಲಿ ಅನಿವಾರ್ಯ. ಮತ್ತು ಯಾರ್ಯಾರು ಈ ಥರ ದುಡ್ಡು ಹಂಚಿದ್ರು ಅಧಿಕಾರಿ, ಅವ್ರ ಮೇಲೆ ತೀವ್ರವಾದ ಕ್ರಮ ತಗೊಳ್ಬೇಕಾಗುತ್ತೆ. ಅವ್ರು ಏನು ಮಾಡಿದ್ರೆ ಎಲ್ಲ ತಿಳ್ಕೊತೇನೆ ನಾವು, ತನಿಖೆ ಮಾಡೋದು. ಎರಡು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿಯ ಬಲ ಹೆಚ್ಚಾಗಿದೆ, ಆದರೂ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ನಾವು ಸಂಪೂರ್ಣ ವಿಫಲರಾಗಿದ್ದೇವೆ. ಅನ್ನಭಾಗ್ಯ ಯೋಜನೆ 99% ಕೇಂದ್ರದ ಯೋಜನೆಯಾಗಿದೆ, ಆದರೆ ರಾಜ್ಯ ಸರ್ಕಾರ ತನ್ನ ಯೋಜನೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನತೆಗೆ ತಿಳಿಸುವಲ್ಲಿ ವಿಫಲರಾಗಿದ್ದೇವೆ ಎಂದು ಹೇಳಿದರು. ಪ್ರದೇಶಗಳಿಗೆ ತೆರಳಿ ಪರಿಶೀಲನೆ ನಡೆಸುತ್ತೇನೆಂದು ಹೇಳಿದರು. 150 ಕ್ಷೇತ್ರ ಗೆಲ್ಲೋದ್ರ ಬಗ್ಗೆ ಯಾವುದೇ ಸನ್ಮಾನ ಬೇಡ, ಸಂಶಯ ಬೇಡ. ನಾವು ಕೊಟ್ಟಿರುವಂಥ ಮೋದಿಯವರ ಕಾರ್ಯಕ್ರಮಗಳು ಜನರಿಗೆ ತಲುಪಿದೆ, ಅದಕ್ಕೆ ಹೆಚ್ಚು ಪ್ರಚಾರ ಮಾಡಬೇಕಾಗಿ. ಉದಾಹರಣೆಗೆ ಅನ್ನಭಾಗ್ಯ ಯೋಜನೆ, ಇದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಮ್ಮದು ಅಂತ ಹೇಳ್ತಾರೆ. 199 ಭಾಗ ಯೋಜನೆ ಕೇಂದ್ರ ಸರ್ಕಾರದ, ಇದನ್ನು ಬಡವರಿಗೆ ಮನವರಿಕೆ ಮಾಡೋದರಲ್ಲಿ ಸಂಪೂರ್ಣ ನಾವು ವಿಫಲ ಆಗಿದ್ದೇವೆ. ಆತ ಇಂಥ ಅನೇಕ ಸಂಗತಿಗಳು ಇದೆ, ಎಲ್ಲ ಕಾರ್ಯಕ್ರಮಗಳನ್ನು ಜನ ತಿಳಿಸುವಂಥ ಪ್ರಯತ್ನ ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಬರಗಾಲದ ಹಣ ನಾವು ಬಿಡುಗಡೆ ಮಾಡಿದ್ದೇವೆ, ಆದರೆ ಅವರು ಬರಗಾಲ ಮರೆತೋಗಿದೆ. ಅವ್ರದ್ದೇ ಆದಂಥ ಗೊಂದಲದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಸ್ವತಃ ಕಾಗೋಡು ತಿಮ್ಮಪ್ಪನವ್ರು ಹೇಳಿದ್ದಾರೆ, ನಾವಿನ್ನೂ ಸಿದ್ಧತೆ ಮಾಡಿಕೊಂಡಿಲ್ಲ ಬಂದ ಹಣವನ್ನು ಹಂಚಕ್ಕೋಸ್ಕರ ಅಂತ. ಅಂದರೆ ಅವರೆಲ್ಲ ಗಮನ ಎಲ್ಲ ಬೇರೆ ಕಡೆಯೇ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾವು ಪ್ರಯತ್ನ ಮಾಡಿ ಈ ಬರಗಾಲದ ಬಗ್ಗೆ ಬಂದಿರೋ ಹಣ ಸರಿಯಾದ ರೀತಿ ಸದ್ವಿನಿಯೋಗ ಆಗೋಕ್ಕೆ, ಮತ್ತು ಬರಗಾಲದ ಬಗ್ಗೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡೋಕ್ಕೂ ಸಹ ನಾನು ಕಾರ್ಯಕ್ರಮ ರೂಪಿಸ್ತಾ ಇದ್ದೇನೆ. ಇನ್ನೊಂದು 2-3 ದಿವಸದಲ್ಲಿ ಎಲ್ಲಿಂದ ಶುರು ಮಾಡಬೇಕು ಎನ್ನುವುದನ್ನು ನಿಶ್ಚಯ ಮಾಡಿ ಬರಗಾಲದ ದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿ. ಕರ್ನಾಟಕ ರಾಜ್ಯ ಬಡ್ತಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘವು 4 ವರ್ಷಗಳಿಂದ ಸತತವಾಗಿ ಮಾಡುತ್ತಿದ್ದ ಹೋರಾಟವನ್ನು ಪರಿಗಣಿಸಿ ಸರ್ಕಾರವು 2017 ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಬಿಲ್ನಲ್ಲಿ ಹೊಸ ಬದಲಾವಣೆಗಳನ್ನು ತಂದಿರುವುದು ದೊಡ್ಡ ವರದಾನವಾಗಿದೆ ಎಂದು ಸಂಘದ ಅಧ್ಯಕ್ಷ ಯಲ್ಲಪ್ಪ ಗೌಡ ಹೇಳಿದರು. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ವಲಯದ ಬೇರೆ ಬೇರೆ ವೃಂದಗಳಲ್ಲಿ ಒಟ್ಟಾರೆ ಸಲ್ಲಿಸಿರುವ 10 ವರ್ಷಗಳ ಗರಿಷ್ಠ ನಿರಂತರ ಸೇವೆ ಮತ್ತು 5 ವರ್ಷಗಳ ನಿರಂತರ ಕನಿಷ್ಠ ಸೇವೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಜಿಲ್ಲಾ ಘಟಕ, ಪ್ರೌಢಶಾಲಾ ಶಿಕ್ಷಕರಿಗೆ ಕಂದಾಯ ವಿಭಾಗ ಘಟಕ, ಪದವಿ ಪೂರ್ವ ಕಾಲೇಜುಗಳ ಬೋಧಕ ಸಿಬ್ಬಂದಿಗೆ ರಾಜ್ಯ ಘಟಕ, ವರ್ಗಾವಣಾ ಮಿತಿಯ ಹೆಚ್ಚಳ 8%-15% ಹೆಚ್ಚಿಸಿರುವುದು, ಎ ವಲಯದಲ್ಲಿ ಗರಿಷ್ಠ ಸೇವಾವಧಿಯನ್ನು ಪೂರ್ಣಗೊಳಿಸಿದ ಮತ್ತು 2 ವರ್ಷಗಳಿಂದ ಹೆಚ್ಚು ಸೇವೆ ಉಳಿದಿರುವ ಶಿಕ್ಷಕರನ್ನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಸಿ ವಲಯದ ಹುದ್ದೆಗೆ ಕಡ್ಡಾಯ ವರ್ಗಾವಣೆ, ಇವೇ ಮೊದಲಾದ ತಿದ್ದುಪಡಿಗಳನ್ನು ತಂದು 82% ಭಾಗದಷ್ಟು ಹಳ್ಳಿಗಳಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕ ವರ್ಗಕ್ಕೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಈ ಮಹತ್ವದ ಬದಲಾವಣೆಗೆ ಕಾರಣರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಹಾಗೂ ಇಲಾಖಾ ಪ್ರಧಾನ ಕಾರ್ಯದರ್ಶಿ ಅಜಯ್ ಸೇಠ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಮತ್ತು ಪ್ರಧಾನ ಕಾರ್ಯದರ್ಶಿ ಅಜಯ್ ಸೇಠ್ ಸಾಹೇಬರು ಅವರ ದೂರದೃಷ್ಟಿ ಮತ್ತು
ದೊಡ್ಡ ಒಂದು ಪ್ರಯೋಜನ ಆಗುವಂತ ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳಿಗೆ ಮತ್ತು ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಇದಕ್ಕೆಲ್ಲ ಕಾರಣಕರ್ತರಾದ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಂಘದ ಪರವಾಗಿ ಅನಂತ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇಂತಹ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಗೋವಿಂದರಾಜು, ಗಜೇಂದ್ರಗೌಡ, ಮಂಜುನಾಥ್, ದುಂಡು ಮಹಾದೇವ, ಪರಮೇಶ ಮತ್ತು ರೋಹಿಣಿ ಹಾಜರಿದ್ದರು. ಕಾಲೇಜು ಶಿಕ್ಷಣ ಇಲಾಖೆ ಕುವೆಂಪು ನಗರದ ಸರ್ಕಾರಿ ಪ್ರಥಮ ದರ್ಜೆ ಸಾಂಸ್ಕೃತಿಕ ಕ್ರೀಡೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಗಳ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವೇದಿಕೆಯ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕ್ಯಾರ್ ಕ್ಷೇತ್ರದ ಶಾಸಕರಾದ ಎಂಕೆ ಸೋಮಶೇಖರ್ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನ ಎಂಬುದು ಒಂದು ಅಮೂಲ್ಯ ಕ್ಷಣ. ಆ ಕ್ಷಣಗಳನ್ನು ವಿದ್ಯಾರ್ಥಿಗಳು ಹೇಗೆ ಉಪಯೋಗಿಸಿಕೊಳ್ಳುತ್ತಾರೋ ಹಾಗೆ ಜೀವನ ಸಾಗುತ್ತದೆ. ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಒಂದು ವೇಳೆ ಸಮಯವನ್ನು ವ್ಯರ್ಥ ಮಾಡಿಕೊಂಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಯವನ್ನು ವ್ಯರ್ಥ ಮಾಡದೆ ದೇಶದಲ್ಲಿ ತಾಂಡವವಾಡುತ್ತಿದ್ದ ಅಸ್ಪೃಶ್ಯತೆ ಅಸಮಾನತೆಯ ವಿರುದ್ಧ ಹೋರಾಟ ನಡೆಸಿ ದೇಶದ ಮಹಾನ್ ಚೇತನವಾಗಿ ರೂಪುಗೊಂಡರು. ಆದ್ದರಿಂದ ವಿಶ್ವಸಂಸ್ಥೆ ವಿಶ್ವಜ್ಞಾನಿ ದಿನಾಚರಣೆಯನ್ನು ಅಂಬೇಡ್ಕರ್ ಅವರ ದಿನವಾಗಿ ಆಚರಿಸುತ್ತಿದೆ. ಅಂತಹ ವ್ಯಕ್ತಿಯ ಜೀವನದ ಹಾದಿಯನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಅವ್ರ ಜೀವನದಲ್ಲಿ ಮೇಲೆ ಬರ್ತಾ ಇರ್ತಾರೆ, ತಮಾಷೆ ಮಾಡ್ತಕ್ಕಂಥದ್ದು ಏನೋ ಬೇಡದಿದ್ದ ವಿಷಯಗಳನ್ನ ದೊಡ್ಡದಾಗಿ ಗಹನವಾಗಿ ಸಂಶೋಧನೆ ಮಾಡೋ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, ಬೇಡದಿದ್ದ ವಿಷಯಗಳ ಬಗ್ಗೆ ಕಾಲ ಕಳೀತಕ್ಕಂಥದ್ದು ಬಹಳ ಸುಲಭವಾಗಿ ಕಾಣದೋಗುತ್ತೆ. ಆ ಸದಾವಕಾಶಗಳು ಸಿಕ್ಕಿರಲ್ಲ. ಹಾಗಾಗಿ ಇಂಥ ಜನ ಜಾಸ್ತಿ ಇರೋದ್ರಿಂದ ಯಾರು ಹೆಚ್ಚು ಶ್ರಮವನ್ನು ವಹಿಸ್ತಾರೆ, ಯಾರು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ, ಯಾರು ಜೀವನದಲ್ಲಿ ಮೇಲೆ ಬರಬೇಕು ಅಂತ ಅಂದ್ಕೊಳ್ತಾರೆ ಅಂಥವ್ರಿಗೆ ಸಾಕಷ್ಟು ಅವಕಾಶಗಳು ಕೂಡ ಸಿಗ್ತವೆ. ಅವರು ಖಂಡಿತ ಮೇಲೆ ಬರ್ತಾ ಇರ್ತಾರೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಉದಾಹರಣೆಯಾಗಿ ತೆಗೆದುಕೊಂಡಾಗ ಅವ್ರ ಜೀವನದಲ್ಲಿ ಅನೇಕ ನೋವುಗಳನ್ನ ಜೀವನದುದ್ದಕ್ಕೂ ಅನುಭವಿಸ್ಕೊಂಡು ಬರ್ತಾರೆ. ಆ ಜೀವನದುದ್ದಕ್ಕೂ ಅನುಭವಿಸಿದಂತ ನೋವುಗಳು ಮತ್ತೆ ಅವ್ರಿಗಿದ್ದಂತ ಕಮಿಟ್ಮೆಂಟು, ಈ ಜನ ಅನುಭವಿಸ್ತಾ ಇರ್ತಕ್ಕಂಥ ನೋವನ್ನ ಮುಂದೆ ಈ ಜನಾಂಗ ಅನುಭವಿಸಬಾರದು, ಮುಂದಾದ್ರೂ ಇವ್ರಿಗೆ ಬೆಳಕನ್ನ ಕಾಣಬೇಕು, ಮುಂದಾದ್ರೂ ಇವ್ರ ಬದುಕು ಬದಲಾವಣೆ ಆಗಬೇಕು ಅಂತ ಅವರು ಆ ಪಣ ತೊಟ್ಟದ್ರಿಂದ, ಆ ಚಿಕ್ಕ ವಯಸ್ಸಿನಲ್ಲಿ ಆ ಛಲವನ್ನ ತೆಗೆದುಕೊಂಡುದ್ರಿಂದ ನಾನು ಒಂದು ದೊಡ್ಡ ಸಾಧನೆಯನ್ನ ಮಾಡ್ತೇನೆ ಅಂತೇಳಿ ಅನೇಕ ವಿಷಯಗಳಲ್ಲಿ ಡಾಕ್ಟರ್ಗಳನ್ನ ಪಡೆದುಕೊಳ್ತಾರೆ. ಕಾರ್ಯಕ್ರಮದಲ್ಲಿ ಮೈಸೂರು ವಿವಿಯ ಸಂದರ್ಶಕ ಪ್ರಾಧ್ಯಾಪಕ ಡಾಕ್ಟರ್ ಸಿ ನಾಗಣ್ಣ, ಸಂಯೋಜನಾಧಿಕಾರಿ ಡಾಕ್ಟರ್ ಎಸ್ ನರೇಂದ್ರ ಕುಮಾರ್, ಮಾಜಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಸತ್ಯನಾರಾಯಣ್, ಪ್ರಭಾರಿ ಪ್ರಾಂಶುಪಾಲ ಪ್ರೊಫೆಸರ್ ಬಿ ಎಸ್ ಜಿಗಳೂರ, ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಎಂ ಆರ್ ಸೌಭಾಗ್ಯ ಮತ್ತಿತರರು ಹಾಜರಿದ್ದರು. Raymond, the complete man.
Raymond, the complete man. ಅವರು ಸಹ ನನ್ನ ಕಾರವಾದ ಮಾತುಗಳಿಂದ ಸಹಿಸಿಕೊಂಡಿದ್ದಕ್ಕೆ ತಾಳ್ಮೆಗೆ ಅವರನ್ನ ಅಪ್ರೋಚ್ ಮಾಡಿದಂತ ಸಂದರ್ಭದಲ್ಲಿ ಮರುಕ್ಷಣದಲ್ಲಿ ಇನ್ನೂ ಹೆಚ್ಚಿನ ಮುಖ್ಯ ಅತಿಥಿಗಳು ಇಲ್ಲಿ ಇರ್ತಕ್ಕಂಥವರು ಎಲ್ಲರೂ ಅವರ ಅನುಭವಗಳನ್ನು ನಿಮಗೆ ಧಾರೆ ಎರೆಯುವುದರ ಮೂಲಕ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಿ ಒಂದು ನಾನು ಹೋದ ಮೇಲೇನು ಕೇಳಬಾರದು ಅಂತೇಳಿ ಈಗ ಆಸ್ಟೆಲ್ಲೂ ಅಲ್ಲಿ ಆಗ್ತದೆ ಕಾಮರ್ಸ್ನವರು ಅಲ್ಲಿ ಹೋಗ್ತಾರೆ ಮತ್ತೆ ಇನ್ನೊಂದು ಹೊಸ ಹಾಸ್ಟೆಲ್ಲು ನಮ್ಮ ನಂದಿರಾಜ್ ಭವನ ಕ್ಷೇತ್ರದಲ್ಲಿ ಒಂದು ಎಕರೆ ಜಾಗ ಇಟ್ಕೊಂಡಿದ್ದೇವೆ ಇನ್ನೂ ಹೆಚ್ಚಿನ ಮುಖ್ಯ ಅತಿಥಿಗಳು ಇಲ್ಲಿ ಇರ್ತಕ್ಕಂಥವರು ಎಲ್ಲರೂ ಅವರ ಅನುಭವಗಳನ್ನು ನಿಮಗೆ ಧಾರೆ ಎರೆಯುವುದರ ಮೂಲಕ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಿ ಒಂದು ನಾನು ಹೋದ ಮೇಲೇನು ಕೇಳಬಾರದು ಅಂತೇಳಿ ಈಗ ಹಾಸ್ಟೆಲ್ಲು ಅಲ್ಲಿ ಆಗ್ತದೆ ಕಾಮರ್ಸ್ನವರು ಅಲ್ಲಿ ಹೋಗ್ತಾರೆ ಮತ್ತೆ ಇನ್ನೊಂದು ಹೊಸ ಹಾಸ್ಟೆಲ್ಲು ನಮ್ಮ ನಂದಿರಾಜ್ ಭವನ ಕ್ಷೇತ್ರದಲ್ಲಿ ಒಂದು ಎಕರೆ ಜಾಗ ಇಟ್ಕೊಂಡಿದ್ದೀವಿ ಅದು ಆಗಿದೆ ಅದು 41 ಕೋಟಿಯಷ್ಟು ಮಾನ್ಯ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಮಾದೇವಪ್ಪನವರು ಬೆಳಿಗ್ಗೆನೂ ಹೇಳಿದ್ದಾರೆ ಬೆಳಿಗ್ಗೆನೂ ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಜ್ಞಾಪಕ ಮಾಡಿದ್ದೀನಿ ಈ ವರ್ಷವೇ ಅದಕ್ಕೂ ಸಹ ಶಂಕುಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳ್ತಾ ಬಹುಶಃ ಒಂದೆರಡು ವರ್ಷದಲ್ಲಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಮಾನ್ಯ ಮರ್ತಿಬೇಗೌಡರಿಗೆ ಅವರು ಸಹಾಯ ಕೇಳಿದಾಗ ನನಗೆ ಇಲ್ಲ ಅಂತ ಹೇಳಿದ್ದೆ ಅವರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳಿ ಮಾನ್ಯ ಗೋವಿಂದ ಇವರಿಗೂ ಸಹ ಎಲ್ಲರಿಗೂ ನಾನು ವಂದಿಸಿ ನಿಮ್ಮ ಪ್ರಾಂಶುಪಾಲರು ರಾಜ್ಯದಾನ ಆಗ್ತದೆ ಅವರು ಸಹ ನನ್ನ ಕಾರವಾದ ಮಾತುಗಳಿಂದ ಸಹಿಸಿಕೊಂಡಿದ್ದಕ್ಕೆ ತಾಳ್ಮೆಗೆ ಅವ್ರನ್ನ ಅಪ್ರೋಚ್ ಮಾಡಿದಂತ ಸಂದರ್ಭದಲ್ಲಿ ಮರುಕ್ಷಣದಲ್ಲಿ ಅವರು ಸಹ ನನ್ನ ಮೈಸೂರಿನ ವಾರ್ಡ್ ನಂಬರ್ 11 ಹತ್ತಿರ 10 ಲಕ್ಷ ಲೀಟರ್ ಸಾಮರ್ಥ್ಯದ ಮೇಲ್ಮಟ್ಟದ ಜಲಸಂಗ್ರಹಾಗಾರ ನಿರ್ಮಿಸುತ್ತಿರುವ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ವಿಶ್ವೇಶ್ವರ ನಗರದ ಬಡಾವಣೆಯಲ್ಲಿ ಶಾಸಕ ಎಂಕೆ ಸೋಮಶೇಖರ್ ಅವರು ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ವಾರ್ಡಿನಲ್ಲಿ ಕುಡಿಯುವ ನೀರಿನ ಟ್ಯಾಂಕರ್ ಶಿಥಿಲಗೊಂಡಿದ್ದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರ ಆಯವ್ಯಯದ ಶೀರ್ಷಿಕೆಯಡಿಯಲ್ಲಿ 100 ಕೋಟಿ ವಿಶೇಷ ಅನುದಾನದಡಿಯಲ್ಲಿ ವಾರ್ಡ್ ನಂಬರ್ 11 ಹತ್ತಿರ 10 ಲಕ್ಷ ಲೀಟರ್ ಸಾಮರ್ಥ್ಯದ ಮೇಲ್ಮಟ್ಟದ ಜಲಸಂಗ್ರಹಾಗಾರವನ್ನು ನಿರ್ಮಿಸಲಾಗುತ್ತಿದೆ ಇಲ್ಲಿನ ಜನರಿಗೆ ಅನುಕೂಲವಾಗಲೆಂದು ಇದನ್ನು ನಿರ್ಮಿಸಲಾಗುತ್ತಿದೆ ಇನ್ನು 4 ತಿಂಗಳ ಅವಧಿಯಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳುವುದು ಎಂದರು ವಿಶ್ವೇಶ್ವರ ನಗರದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಇಲ್ಲಿ ಇದ್ದಂಥ ನೀರಿನ ಟ್ಯಾಂಕು ಅದು ಶಿಥಿಲ ಆಗಿ ಡ್ಯಾಮೇಜ್ ಆಗಿ ಭಾಳಷ್ಟು ದಿನದಿಂದ ಇದನ್ನು ಬಳಸ್ತಾ ಇರಲಿಲ್ಲ ಭಾಳಷ್ಟು ವರ್ಷಗಳಿಂದ ಬಳಸ್ತಾ ಇರಲಿಲ್ಲ ಈ ಭಾಗದಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಮೊದಲಿಂದ ಕೂಡ ಇದೆ ಹಾಗಾಗಿ ಈ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ನಗರಪಾಲಿಕಾ ಸದಸ್ಯರಾದ ಉಮಾಮಣಿ ಮತ್ತೆಗೌಡ ನಾನು ಸೇರಿ ಇಲ್ಲಿ 1 ಕೋಟಿ 30 ಲಕ್ಷದಲ್ಲಿ ಹೊಸ ವಾಟರ್ ಟ್ಯಾಂಕನ್ನು ಕಟ್ಟಬೇಕು ಅಂತೇಳಿ 10 ಲಕ್ಷ ಲೀಟರ್ನ ಕೆಪಾಸಿಟಿನ 1 ಕೋಟಿ 30 ಲಕ್ಷದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ ಇನ್ನು 4 ತಿಂಗಳಲ್ಲಿ ಸಂಪೂರ್ಣ ಈ ಟ್ಯಾಂಕು ಸಿದ್ಧ ಆಗುತ್ತೆ ಇದಾದ ನಂತರ ಇನ್ನೊಂದು 4-5 ತಿಂಗಳಲ್ಲಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಕಾವೇರಿ ನೀರು ಸಿಗ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ನಂತರ ಪಾಲಿಕೆ ಸದಸ್ಯೆ ಉಮಾಮಣಿ ಮಾತನಾಡಿ ಕಾಮಗಾರಿಯ ಬಗ್ಗೆ ವಿವರಿಸಿದರು ವಿಶ್ವೇಶ್ವರ ನಗರದಲ್ಲಿ ನಮ್ಮ 11ನೇ ವಾರ್ಡಲ್ಲಿ ನೀರಿನ ಸಮಸ್ಯೆ ಸ್ವಲ್ಪ ಜಾಸ್ತಿ ಇತ್ತು ತುಂಬ ಆ ಸಮಸ್ಯೆಯಿಂದ ನಮ್ಮ MLA ಅವರಾದ ಸೋಮಶೇಖರ್ ಅವರು ಮುಖ್ಯಮಂತ್ರಿಗಳ 100 ಕೋಟಿ ಅನುದಾನದಲ್ಲಿ ನಮಗೆ ಇಲ್ಲಿ ವಿಶ್ವೇಶ್ವರ ನಗರದಲ್ಲಿ ಒಂದು ದೊಡ್ಡ ಟ್ಯಾಂಕ್ ಕಟ್ಟಿಸ್ತಾ ಇದ್ದಾರೆ ನೀರಿನ ಟ್ಯಾಂಕ್ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇಲ್ಲಿ ಒಂದು ಹಳೆಯ ಟ್ಯಾಂಕ್ ಮೊದಲಿತ್ತು ಅದು ತುಂಬ ಶಿಥಿಲ ಆಗಿ ತುಂಬ ತೊಂದರೆ ಆಗಿತ್ತು ನಮ್ಮ ಇಲ್ಲಿ ಎಲ್ಲ ವಾರ್ಡಿನ ಜನಕ್ಕೂ ಈ ಸಲ ಹೊಸ ಟ್ಯಾಂಕ್ ಕಟ್ಟಿ ನಮಗೆಲ್ಲರಿಗೂ ಒಳ್ಳೆಯ ಅನುಕೂಲತೆ ಮಾಡ್ತಾ ಇದ್ದಾರೆ ಪೋಷಣ ಮತ್ತು ಸಲಹಾಕಾರ ಸೇವಾ ಸಂಸ್ಥೆ ಬೆಂಗಳೂರು ಮೂಲದ ಅಗ್ನಿ ಲೀಡರ್ಶಿಪ್ ಸೆಂಟರ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಮಹಿಳಾ ಉದ್ಯಮಶೀಲರಿಗೆ ಅಗ್ನಿ ನಾಯಕತ್ವ ಶೃಂಗ ಎಂಬ ಹೆಸರಿನ ನಾಯಕತ್ವ ಶೃಂಗವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ ನಾಯರ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ 29 ಏಪ್ರಿಲ್ ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಂಸ್ಥೆಯ ಒಕ್ಕೂಟ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಅಂಗವಾದ ವುಮೆನ್ ಇನ್ ಸ್ಮಾಲ್ ಎಂಟರ್ಪ್ರೈಸ್ ಮುಂತಾದ ಸಂಸ್ಥೆಗಳು ಅಗ್ನಿ ಲೀಡರ್ಶಿಪ್ ಸೆಂಟರ್ನೊಂದಿಗೆ ಕೈಜೋಡಿಸಿವೆ
ಈ ಶೃಂಗದಲ್ಲಿ ಮಹಿಳಾ ಉದ್ಯಮಶೀಲರು, ಸವಾಲುಗಳು ಮತ್ತು ಅವಕಾಶಗಳು, ನಿಧಿ ಸಂಗ್ರಹಣೆ ಮತ್ತು ಹಣಕಾಸು ನಿಯಂತ್ರಣ ಎಂಬ ವಿಷಯಗಳ ಬಗ್ಗೆ ಗಮನ ಹರಿಸಲಾಗುತ್ತದೆ. 100ಕ್ಕೂ ಹೆಚ್ಚು ಮಹಿಳಾ ಉದ್ಯಮಶೀಲರು ಈ ಶೃಂಗದಲ್ಲಿ ಭಾಗವಹಿಸಲಿದ್ದಾರೆ. ಈ ಮಹಿಳಾ ಉದ್ಯಮಶೀಲತೆಯಲ್ಲಿ ಅತ್ಯುತ್ತಮರಾದವರೊಂದಿಗೆ ಸಂವಾದ ನಡೆಸಲು ಈ ಕಾರ್ಯಕ್ರಮದಲ್ಲಿ ಅವಕಾಶ ಸಿಗಲಿದೆ. ಹೊಸ ಉದ್ಯಮ ಅವಕಾಶಗಳನ್ನು ಆವಿಷ್ಕರಿಸಲು, ಉದ್ಯಮ ಸಲಹೆ ಪಡೆಯಲು ಮತ್ತು ಜಾಲಗಳನ್ನು ಸೃಷ್ಟಿಸಲು ಜಂಟಿ ಯೋಜನೆಗಳ ಮೂಲಕ ಅಂತಾರಾಷ್ಟ್ರೀಯ ದ್ವಿಪಕ್ಷೀಯ ಸಂಬಂಧಗಳನ್ನು ಸ್ಥಾಪಿಸುವುದು, ವಿವಿಧ ಸಂಸ್ಕೃತಿ ಮತ್ತು ಸವಾಲುಗಳನ್ನು ಅರಿತುಕೊಳ್ಳಲು ಭಾರತೀಯ ಮಹಿಳಾ ನಿಯೋಗಗಳನ್ನು ಜಗತ್ತಿನ ವಿವಿಧೆಡೆ ಒಯ್ಯುವುದು ಅಗ್ನಿ ಸಂಸ್ಥೆಯ ಉದ್ದೇಶವಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕ ಕ್ರಿಸ್ಟಿ ಪಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೈಸೂರು ಹಾಗೂ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಶಕ್ತಿಧಾಮದಲ್ಲಿ ಅಸಹಾಯಕ ಮಹಿಳೆಯರ ಜೊತೆ ಆಚರಿಸಲಾಯಿತು. ಅಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಡಿ ರಂದೀಪ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಮಾಜದಲ್ಲಿ ಎಲ್ಲ ಮಹಿಳೆಯರಿಗೂ ಸಮಾನತೆ ದೊರಕಿಸಿಕೊಡಲು ಹೋರಾಟ ನಡೆಸಿದ ದಿಟ್ಟ ಪುರುಷ ಇವರು. ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತರ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಅವರ ಜೀವನ ಹೋರಾಟದ ಬಗ್ಗೆ ಇಂದಿಗೂ ಅನೇಕ ಮಹಿಳೆಯರಿಗೆ ತಿಳಿದಿಲ್ಲ. ಈ ಬ್ರಾಹ್ಮಣ ಸಂಘದವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅವರ ಚರಿತ್ರೆಯನ್ನು ತಿಳಿಸಲು ಮುಂದಾಗಿದ್ದಾರೆ. ಅಂಬೇಡ್ಕರ್ ಅವರ ಕೊಡುಗೆ ಇಂದಿಗೂ ಜೀವಂತವಾಗಿದೆ. ಹೆಣ್ಣು ತಾನು ಏನು ಬೇಕಾದರೂ ಮಾಡುತ್ತಾಳೆ, ಆದರೆ 70 ವರ್ಷದ ಮುದುಕಿ SSLC ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದಾರೆ. ಹೆಣ್ಣಿಗೆ ಅಂತಹ ಶಕ್ತಿ ಇದೆ ಎಂದರು. ನಂತರ ಸಂಘದ ಅಧ್ಯಕ್ಷ ಡಿಟಿ ಪ್ರಕಾಶ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದ ಹಿನ್ನೆಲೆ ಕುರಿತು ವಿವರಿಸಿದರು. ಶಕ್ತಿಧಾಮ ಕೇಂದ್ರದಲ್ಲಿ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಶೋಷಿತ ಮತ್ತು ನೊಂದ ಮಹಿಳೆಯರ ಒಂದು ಸ್ಥಾನವಾಗಿರುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಸಹ ಬರೀ ಶೋಷಿತ ಮತ್ತು ದಲಿತ ಜನಾಂಗದವರ ಏಳಿಗೆಗಾಗಿ ಹೊಡೆದಾಡಿದವರಲ್ಲ. ಹೆಣ್ಮಕ್ಳ ಹಿಂದೆಯೇ ಹೆಣ್ಮಕ್ಳ ಹಕ್ಕಿಗೋಸ್ಕರ ಹೋರಾಡಿದವರು. ಸರ್, ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯಿತು, ಆದರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಆಮೇಲೆ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನು. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೇರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698.
ಉದ್ಯೋಗ ಮಾಹಿತಿ, ಭಾರತೀಯ ಅಂಚೆ, ಹುದ್ದೆಯ ಹೆಸರು, ಗ್ರಾಮ ಅಂಚೆ ಸೇವಕ, ಖಾಲಿ ಹುದ್ದೆಗಳ ಸಂಖ್ಯೆ 1048, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/5/2017, ವೆಬ್ಸೈಟ್ ವಿಳಾಸ www.indianpost.gov.in. ಉದ್ಯೋಗ ಮಾಹಿತಿ, ಕರ್ನಾಟಕ ಹೈಕೋರ್ಟ್, ಹುದ್ದೆಯ ಹೆಸರು, ಲಿಪಿಗಾರರು, ಖಾಲಿ ಹುದ್ದೆಗಳ ಸಂಖ್ಯೆ 76, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/4/2017, ವೆಬ್ಸೈಟ್ ವಿಳಾಸ www.karnatakajudiciary.nic.in. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಹುದ್ದೆಯ ಹೆಸರು, ಸಹಾಯಕ ಆಡಳಿತಾಧಿಕಾರಿ, ಖಾಲಿ ಹುದ್ದೆಗಳ ಸಂಖ್ಯೆ 3, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/5/2017, ವೆಬ್ಸೈಟ್ ವಿಳಾಸ www.iiap.res.in. 916 ಹಾಲ್ಮಾರ್ಕ್ ಚಿನ್ನದ ದರ, 1 ಗ್ರಾಮ್ ಚಿನ್ನ 2715 ರೂಪಾಯಿ, 1 ಕೆಜಿ ಬೆಳ್ಳಿ 42,000 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜ್ಯುವೆಲರ್ಸ್, ಅರಳಿ ಬರದ ಎದುರು, ನೂರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ KRS ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 80.02 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2859 ಅಡಿಗಳು, ಇಂದಿನ ಮಟ್ಟ 2807.79 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2922 ಅಡಿಗಳು, ಇಂದಿನ ಮಟ್ಟ 2858.24 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2284 ಅಡಿಗಳು, ಇಂದಿನ ಮಟ್ಟ 2258.11 ಅಡಿಗಳು.